ನಾಲ್ಕನೇ ಸೆಮಿಸ್ಟರ್ನ ಎಲ್ಲ ಪ್ರಶಿಕ್ಷಣಾರ್ಥಿಗಳೇ, ನಾವು ಇಲ್ಲಿವರೆಗೂ ಈ ಒಂದು ಸ್ತ್ರೀ ಸಮಾನತಾವಾದದ ಗುರಿಗಳನ್ನು, ಸ್ತ್ರೀ ಸಮಾನತಾವಾದದ ಸಿದ್ಧಾಂತಗಳನ್ನು, ಅದರಲ್ಲಿ ಮೊದಲನೇದಾಗಿ ರೆಡಿಕಲ್ ಫೆಮಿನಿಸ್ಟ್ ಥಿಯರಿ ಅನ್ನುವಂಥ ಒಂದು ಥಿಯರಿಯನ್ನು ನೋಡಿದ್ವಿ, ಅಂದರೆ ಮೂಲಭೂತ ಅಥವಾ ಪ್ರಾರಂಭಿಕ ಸ್ತ್ರೀ ಸಮಾನತಾವಾದ ಸಿದ್ಧಾಂತವನ್ನು ನೋಡಿದ್ವಿ. ಇವತ್ತು ನಾವು ಇದರಲ್ಲಿ ಬರುವಂಥ ಒಂದು ಉದಾರವಾದಿಗಳು ಅಥವಾ ಪ್ರಗತಿಪರರು ಸ್ತ್ರೀ ಸಮಾನತಾವಾದಿಗಳು ಏನು ಹೇಳ್ಯಾರ ಅನ್ನುವಂಥದ್ದನ್ನು ನೋಡೋಣ. ಅಂತ ಮೊದಲನೇದಾಗಿ ಈ ಒಂದು ಉದಾರವಾದಿಗಳೇನಿದಾರಲ್ಲ, ಇವರು ವ್ಯಕ್ತಿಗತ ಕ್ರಮಗಳು ಮತ್ತು ಆಯ್ಕೆಗಳ ಮೂಲಕ ತಮ್ಮ ಸಮಾನತೆಯನ್ನು ಕಾಯ್ದುಕೊಳ್ಳೋಕೆ ಪ್ರಯತ್ನಿಸಿದಂಥ ಸ್ತ್ರೀವಾದಿ ಸಿದ್ಧಾಂತದ ನಿರೂಪಕರು ಅಂತ ಹೇಳ್ಬೋದು. ಆದರೆ ಉದಾರವಾದಿಗಳು ಯಾವಾಗಲೂ ಏನು ಹೇಳಿದರು ಅಂತಂದ್ರೆ, ವ್ಯಕ್ತಿಗತ ಒಂದು ಕ್ರಮಕ್ಕೆ ಮತ್ತು ಆಯ್ಕೆಗೆ ಏನು ಮಾಡಿದರು ಅಂದರೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂಥವ್ರು. ಇವ್ರ ಪ್ರಕಾರ ಏನು ಅಂತಂದ್ರೆ, ಸ್ವಭಾವತಃ ಸ್ತ್ರೀಯರು ಪುರುಷರಿಗಿಂತ ಏನಾಗಿಲ್ಲ ಅಂತಂದ್ರೆ ಕಡಿಮೆ ಬುದ್ಧಿಶಕ್ತಿಯನ್ನು ಹೊಂದಿಲ್ಲ ಹಾಗೂ ದೈಹಿಕವಾಗಿ ಅಸಮರ್ಥರಲ್ಲ ಅನ್ನುವಂಥದ್ದು ಇವ್ರು ಹೇಳಿರುವಂಥದ್ದು. ದೈಹಿಕವಾಗಿ ಅಸಮರ್ಥರು ಮತ್ತು ಕಡಿಮೆ ಬುದ್ಧಿವಂತಿಕೆಯನ್ನು ಹೊಂದಿದಂಥವ್ರು ಸ್ತ್ರೀಯರು ಅಂತ ಹೇಳಿ ಸಮಾಜ ಏನು ಮಾಡೈತಿ ಅಂತಂದ್ರೆ ಸುಳ್ಳಾದಂತಹ ಒಂದು ನಂಬಿಕೆಯನ್ನು ಹುಟ್ಟಿಸೈತಿ ಅಂತೇಳಿ ಇವ್ರು ಹೇಳ್ತಾರೆ. ಅಂದರೆ ಇವ್ರ ಪ್ರಕಾರ ಸ್ತ್ರೀಯರು ಪುರುಷರಷ್ಟೇ ಸಮಾನವಾದಂಥ ಒಂದೇನಂದ ಬುದ್ಧಿವಂತಿಕೆಯನ್ನು ಹೊಂದ್ಯಾರ ಮತ್ತು ದೈಹಿಕವಾಗಿ ಕೂಡ ಸಮರ್ಥರಿದ್ದಾರೆ ಅನ್ನುವಂಥದ್ದನ್ನು ಇವ್ರು ಹೇಳ್ತಾರೆ. ಹಾಗೆ ಇವ್ರು ಏನು ಹೇಳ್ತಾರೆ ಅಂತಂದ್ರೆ, ಯಾವಾಗ ಇಲ್ಲಿ ಸಮಾಜ ಏನು ಮಾಡಿತು ಅಂತಂದ್ರೆ ಸುಳ್ಳು ನಂಬಿಕೆಯನ್ನು ಹುಟ್ಟಿಸಿತಲ್ಲ, ಇದರಿಂದ ಸಮಾಜದ ವಿವಿಧ ಸ್ತರಗಳಲ್ಲಿ ಮಹಿಳೆಯರ ವಿರುದ್ಧ ಏನಾದವು ಅಂತಂದ್ರೆ ತಾರತಮ್ಯವನ್ನು ಇಲ್ಲಿ ಮಾಡಲಾಯಿತು ಅಂಥೇಳಿ ಇವರು ವಾದಿಸ್ತಾರೆ. ಅಂದ್ರೆ ಇವ್ರೇನು ಹೇಳ್ತಾರೆ ಅಂತಂದ್ರೆ, ಮೂಲತಃ ಈ ಒಂದು ಸ್ತ್ರೀ ಮತ್ತು ಪುರುಷರು ಇಬ್ಬರಲ್ಲಿಯೂ ಕೂಡ ಸಮಾನತೆ ಇತ್ತು, ಆದರೆ ನಂತರ ಕಾಲಗಳಲ್ಲಿ ಏನಾಯಿತು ಅಂತಂದ್ರೆ ಸ್ತ್ರೀಯರನ್ನು ಕಡಿಮೆ ಬುದ್ಧಿಶಕ್ತಿಯನ್ನು ಹೊಂದಿದಂಥವ್ರು ದೈಹಿಕವಾಗಿ ಅಸಮರ್ಥರು ಅಂತೇಳಿ ಸಮಾಜ ಪ್ರತಿಬಿಂಬಿಸಾಕತ್ತಲ್ಲ, ಅದರಿಂದ ಏನಾಯಿತು ಅಂತಂದ್ರೆ ಮಹಿಳೆಯರ ವಿರುದ್ಧ ಏನಾಯಿತು ಅಂತಂದ್ರೆ ತಾರತಮ್ಯಗಳು ಉಂಟಾದವು ಅಂತ ಹೇಳ್ತಾರೆ. ಹಾಗೆಯೇ ಉದಾರವಾದಿ ಸ್ತ್ರೀವಾದಿಗಳು ಏನು ಹೇಳ್ತಾರೆ ಅಂತಂದ್ರೆ, ಸ್ತ್ರೀ ಅಧೀನತೆಯು ಸಾರ್ವಜನಿಕ ಜಗತ್ತಿನಲ್ಲಿ ಮಹಿಳಾ ಪ್ರವೇಶ ಮತ್ತು ಯಶಸ್ಸನ್ನು ನಿರ್ಬಂಧಿಸುವಂತಹ ಸಾಂಪ್ರದಾಯಿಕಗಳು ಮತ್ತು ಕಾನೂನುಗಳು ಏನಾದವು ಅಂತಂದ್ರೆ ಹುಟ್ಟಿದವು. ಇಂತಹದ ಒಂದು ಗುಂಪು ಏನು ಮಾಡಿತು ಅಂತಂದ್ರೆ ಅದನ್ನು ಬೇರೂರಿಸಿತು ಅಂತ ಹೇಳಿ ಇವರು ನಂಬ್ತಾರೆ. ಅಂದರೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಒಂದು ಗುಂಪು, ಅದು ಯಾವುದೋ ಗುಂಪಾಗಿರ್ಬೋದು, ಅದು ಏನು ಮಾಡಿತು ಅಂತಂದ್ರೆ ಸ್ತ್ರೀಯರು ಯಾವಾಗಲೂ ಏನಾಗಿರಬೇಕು ಅಂತಂದ್ರೆ ಒಂದು ಅಧೀನತೆಯಲ್ಲಿ ಬೇರೆಯವರ ಅಧೀನತೆಯಲ್ಲಿ ಇರಬೇಕು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸಾರ್ವಜನಿಕ ಜಗತ್ತಿನಲ್ಲಿ ಮಹಿಳೆಯರ ಪ್ರವೇಶ ಮತ್ತು ಯಶಸ್ಸು ಇವೆರಡನ್ನು ಇವರು ಏನು ಮಾಡಿದರು ಅಂತಂದ್ರೆ ನಿರ್ಬಂಧಿಸ್ತಾ ಬಂದರು. ಸ್ತ್ರೀಯರು ಗಂಡ್ಮಕ್ಕಳಷ್ಟು ಏನಲ್ಲ ಅಂತಂದ್ರೆ ಬುದ್ಧಿವಂತರಲ್ಲ, ಅವರಷ್ಟು ದೈಹಿಕವಾಗಿ ಸಮರ್ಥರಲ್ಲ ಅನ್ನುವಂಥದ್ದನ್ನು ಈಗ ನೋಡ್ರಿ, ಒಂದು ಸುಳ್ಳನ್ನು ಪದೇ ಪದೇ ಹೇಳೋದ್ರಿಂದ ಅದು ಸತ್ಯ ಅಂತೇಳಿ ನಂಬ್ತೀರ ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲಿ ಏನಾಯಿತು ಅಂತಂದ್ರೆ ಇವರು ಈ ಒಂದು ಗುಂಪು ಏನಿತ್ತಲ್ಲ ಅವ್ರು ಏನು ಮಾಡಿದರು ಅಂತಂದ್ರೆ ಸ್ತ್ರೀಯರು ಒಂದು ಅಸಮರ್ಥರದಾರ ಅನ್ನುವಂಥದ್ದನ್ನು ಹೇಳ್ಕೊತ ಬಂತು. ಇದರಿಂದ ಏನಾಯಿತು ಅಂತಂದ್ರೆ ಈ ಒಂದು ಸ್ತ್ರೀಯರ ಬಗ್ಗೆ ಇಂತಹ ಒಂದು ನಂಬಿಕೆಗಳು ಬೇರೂರ್ತಾ ಬಂದವು ಅಂತ ಹೇಳ್ತಾರೆ. ಹೀಗಾಗಿ ಅವರು ರಾಜಕೀಯ ಮತ್ತು ಕಾನೂನು ಸುಧಾರಣೆಯ ಮೂಲಕ ಸಮಾನತೆಗಾಗಿ ಏನು ಮಾಡಿದರು ಅಂತಂದ್ರೆ ಈ ಒಂದು ಉದಾರವಾದ ಸಿದ್ಧಾಂತದ ಪ್ರತಿಪಾದಕರು ಶ್ರಮಿಸಿದರು. ಉದಾರವಾದಿ ಸ್ತ್ರೀವಾದ ಅನ್ನುವಂಥದ್ದು ಏನೈತಲ್ಲ ಅದು ಭಾರತೀಯ ಗೃಹಲಕ್ಷ್ಮಿ ಪರಿಕಲ್ಪನೆಗೆ ಸಂವೇದನೆಯಾಗೈತಿ ಅಂತ ಹೇಳ್ತಾರೆ. ಅಂದ್ರೆ ಹೆಂಡತಿ ಹೊರಗಡೆ ಹೋಗಿ ಕೆಲಸ ಮಾಡಬೇಕಾಗಿಲ್ಲ, ಹಾಗೆ ಮಾಡಿದರೆ ಅವಳು ಗೃಹ ಕೃತ್ಯಗಳಲ್ಲಿ ದಕ್ಷತೆಯನ್ನು ನಿರ್ವಹಿಸಲಾರಳು ಅಂತ ಹೇಳ್ತಾರೆ. ಹಾಗೇನೆ ಹೆಂಡತಿ ತನ್ನ ದುಡಿಮೆಯನ್ನು ಗಂಡನ ಆರ್ಥಿಕತೆಗೆ ದಾರಿ ಎರಿಬೇಕು ಅನ್ನುವಂಥದ್ದಾಗಿರ್ಬೋದು. ಗಂಡ ಮತ್ತು ಹೆಂಡತಿ ಅಥವಾ ಗಂಡು ಮತ್ತು ಹೆಣ್ಣು ಇಬ್ಬರೂ ಸಮಾನ ಆದರೂ ಕೂಡ ಇಬ್ಬರಿಗೂ ಭಿನ್ನ ಭಿನ್ನವಾದಂಥ ಪಾತ್ರ ಮತ್ತು ಜವಾಬ್ದಾರಿಗಳದಾವು ಅನ್ನುವಂಥದ್ದನ್ನಾಗಿರ್ಬೋದು. ಸ್ತ್ರೀಯರಿಗೆ ಮತದಾನದ ಹಕ್ಕು, ಶಿಕ್ಷಣದ ಹಕ್ಕು ಇರಬೇಕು ಅನ್ನುವಂಥದ್ದನ್ನು ಇವರು ಏನು ಮಾಡಿದರು ಅಂತಂದ್ರೆ ಪ್ರತಿಪಾದನೆಯನ್ನು ಮಾಡಿದಂಥವ್ರು. ಅಂದರೆ ಇವರು ಏನು ಹೇಳ್ತಾರೆ ಅಂತಂದರೆ ಉದಾರವಾದಿ ಸ್ತ್ರೀವಾದಿ ಸಿದ್ಧಾಂತದ ಪ್ರತಿಪಾದಕರು ಏನಾಗ್ಯಾರ ಅಂತಂದ್ರೆ ಅವರು ಭಾರತೀಯರು ಏನು ಹೇಳ್ತಾರೆ ಅಂತಂದ್ರೆ ಹೆಣ್ಮಕ್ಳಾದ್ರೆ ಏನು ಅಂದ್ರೆ ಗೃಹಲಕ್ಷ್ಮಿಯರು ಅಂತ ಹೇಳ್ತಾರಲ್ಲ, ಅದಕ್ಕೆ ಆ ಪರಿಕಲ್ಪನೆಗೆ ಏನಂತಂದ್ರೆ ಅವ್ರ ಪ್ರಕಾರ ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಹೆಣ್ಮಗಳ ಗೃಹಲಕ್ಷ್ಮಿ ಅಂತಂದಾಗ ಮನೆಯಾಗ ಏನಂತಂದ್ರೆ ಇರಬೇಕಾದಂಥವಳು, ಹೊರಗಡೆ ಹೋಗಿ ದುಡಿಯುವಂಥ ಒಂದು ಏನಿಲ್ಲ ಅಂತಂದ್ರೆ ನೆಸೆಸಿಟಿ ಇಲ್ಲ. ಗೃಹ ಕೃತ್ಯಗಳನ್ನಂದ್ರೆ ಮನೆಯ ಒಂದು ಕೆಲಸಗಳನ್ನು ಆಕಿ ನಿರ್ವಹಿಸಬೇಕು, ಮತ್ತು ಈಗೊಂದು ಹೊರಗಡೆ ಹೋಗಿ ಒಂದು ಕೆಲಸವನ್ನು ಮಾಡೋದ್ರಿಂದ ಈ ಒಂದು ಮನೆ ಕೆಲಸ ಏನಾಗ್ತಾವು ಅಂತಂದ್ರೆ ಸರಿಯಾಗಿ ಅವುಗಳನ್ನು ನಿರ್ವಹಿಸೋಕೆ ಆಕೆಗೆ ಅಸಮರ್ಥಳಾಗ್ತಾಳೆ. ಯಾಕಂದ್ರೆ ಹೊರಗಡೆಯಿಂದ ದುಡಿಬೇಕು ಮತ್ತು ಮನೆಯಾಗ ಬಂದು ಕೆಲಸ ಮಾಡಬೇಕು ಅಂತಂದಾಗ ಮನೆಯ ಕೆಲಸಗಳಲ್ಲಿ ಅಷ್ಟು ದಕ್ಷತೆಯನ್ನು ಆಕಿ ತೋರಿಸೋಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು. ಹಾಗೆಯೇ ಹೆಂಡತಿ ದುಡಿಯೋದ್ರಿಂದನ ಗಂಡನ ಒಂದು ಆರ್ಥಿಕತೆ ಸುಧಾರಿಸ್ತೈತಿ ಅಂತಂದಾಗ ಹೆಂಡತಿ
ದುಡ್ದಿರೋದಂಥದ್ದನ್ನೆಲ್ಲ ಏನು ಮಾಡಬೇಕು ಅಂತಂದ್ರೆ ಗಂಡನ ಕೈಯಲ್ಲಿ ಕೊಡಬೇಕು ಅನ್ನುವಂಥದ್ದು. ಹಾಗೆಯೇ ಗಂಡು ಮತ್ತು ಹೆಣ್ಣು ಇಬ್ಬರು ಸಮಾನ ಆದರೂ ಕೂಡ ಇಬ್ಬರಲ್ಲಿ ಏನದಾವು ಅಂತಂದ್ರೆ ಭಿನ್ನತೆ ಇರುವಂಗೆ ಅವ್ರ ಪಾತ್ರ ನಿರ್ವಹಣೆ ಕೂಡ ಏನಾಗೈತಿ ಅಂತಂದ್ರೆ ಭಿನ್ನ ಭಿನ್ನವಾಗಿರಬೇಕು ಅನ್ನುವಂಥದ್ದು. ಹಾಗೆ ಸ್ತ್ರೀಯರಿಗೆ ಮತದಾನ ಹಕ್ಕು ಕೊಡಬೇಕು ಅನ್ನುವಂಥದ್ದು, ಶಿಕ್ಷಣ ಇರಬೇಕನ್ನುವಂಥದ್ದು, ಇವೆಲ್ಲ ಏನದಾವಲ್ಲ ಇವನ್ನ ಏನು ಮಾಡಿದ್ರು ಅಂತಂದ್ರೆ ಉದಾರವಾದ ಸ್ತ್ರೀವಾದಿಗಳು ಅಂದ್ರೆ ಉದಾರವಾದಿ ಸ್ತ್ರೀವಾದ ಪ್ರತಿಪಾದಕರು ಏನಿದಾರಲ್ಲ ಅವರು ಕೂಡ ಇದನ್ನ ಏನು ಮಾಡಿದರು ಅಂತಂದ್ರೆ ಹೇಳಿರುವಂಥದ್ದು. ಹೌದು, ಏನಂದ್ರೆ ಹೆಣ್ಮಕ್ಳಿಗೆ ಗಂಡ್ಮಕ್ಕಳಷ್ಟೇ ಬುದ್ಧಿವಂತಿಕೆ ಐತಿ, ಗಂಡ್ಮಕ್ಕಳಷ್ಟೇ ಅವರು ಸಮರ್ಥರಾದಾರ. ಅದಕ್ಕೆ ಕೂಡ ಹೊರಗಡೆ ಮತ್ತು ಹೊರಗಡೆ ಹೋಗಿ ದುಡಿಯೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಈ ಒಂದು ಮನೆಯಲ್ಲಿರುವಂತಹ ಕೆಲಸ ಅಥವಾ ಮನೆಯ ಜವಾಬ್ದಾರಿಗಳನ್ನಂದವಲ್ಲ ಅವುಗಳನ್ನು ಅವರು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಗಂಡ್ಮಕ್ಕಳು ಹೆಣ್ಮಕ್ಕಳು ಸಮಾನ ಆದರೂ ಕೂಡ ಭಿನ್ನ ಭಿನ್ನವಾದಂಥ ಪಾತ್ರಗಳನ್ನು ಅವ್ರು ನಿರ್ವಹಿಸಲೇಬೇಕಾಗ್ತೈತಿ. ಯಾಕಂದರೆ ಅಲ್ಲಿರುವಂಥ ಜವಾಬ್ದಾರಿಗಳ ಹಂಚಿಕೆ ಏನೈತಲ್ಲ ಇಬ್ಬರಲ್ಲಿ ಕೂಡ ಏನಾಗಿರಬೇಕು ಅಂತಂದ್ರೆ ಸಮಾನವಾಗಿರಬೇಕು ಅನ್ನುವಂಥದ್ದನ್ನು, ಹಾಗೆ ಸ್ತ್ರೀಯರಿಗೂ ಕೂಡ ಏನಿರಬೇಕು ಮತದಾನದ ಹಕ್ಕು ಶಿಕ್ಷಣದ ಹಕ್ಕು ಇರಬೇಕು ಅನ್ನುವಂಥದ್ದನ್ನು ಇವರು ಹೇಳ್ತಾರೆ. ಹೀಗೆ 1800ರ ದಶಕದ ಉತ್ತರಾರ್ಧದಲ್ಲಿ ಮತ್ತು 1900ರ ದಶಕದ ಆರಂಭದಲ್ಲಿ ಉದಾರವಾದ ಸ್ತ್ರೀವಾದಿಗಳು ಏನು ಮಾಡಿದರು ಅಂತಂದ್ರೆ ಈ ಒಂದು ಉದ್ದೇಶಗಳೇನಿದ್ವಲ್ಲ ಅಂದರೆ ಈ ಮೇಲಿನ ಹೇಳಿದಂಥ ಒಂದು ಪರಿಕಲ್ಪನೆ ಇತ್ತಲ್ಲ ಇದನ್ನು ಬದಲಾಯಿಸ್ಕೊಂಡು ಇವರೇನು ಹೇಳಿದರು ಅಂತಂದ್ರೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಒದಗಿಸುವುದು ಮತ್ತು ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹೊಂದುವಂತೆ ಮಾಡಲು ಸುಮಾರು 50 ವರ್ಷಗಳ ಕಾಲ ಏನು ಮಾಡಿದರು ಅಂತಂದ್ರೆ ತೀವ್ರವಾದಂಥ ಹೋರಾಟ ನಡೆಸಿದರು. ನಂತರ ಅವ್ರಿಗೇನಾಯಿತು ಅಂತಂದ್ರೆ ಮತದಾನದ ಹಕ್ಕನ್ನು ಕಲ್ಪಿಸಲಾಯಿತು. ಹೀಗೆ ಈ ಒಂದು ಮೊದಮೊದಲು ಏನಿತ್ತು ಅಂತಂದ್ರೆ ಸ್ತ್ರೀಯರಿಗೆ ಮತದಾನದ ಹಕ್ಕು ಇರಲಿಲ್ಲ, ಶಿಕ್ಷಣದ ಹಕ್ಕು ಇರಲಿಲ್ಲ. ಅಂಥದ್ದನ್ನು ಇವರು ಏನು ಮಾಡಿದರು ಅಂತಂದ್ರೆ ಈ ಒಂದು 1800ರ ದಶಕದ ಉತ್ತರಾರ್ಧದಲ್ಲಿ ಅಂದರೆ ಅಲ್ಲೇ ಕೊನೆಗೆ ಮತ್ತು 1900ರ ದಶಕದ ಆರಂಭದಲ್ಲಿ ಇವರು ಏನು ಹೇಳಿದರು ಅಂತಂದ್ರೆ ಸ್ತ್ರೀಯರಿಗೂ ಕೂಡ ಏನಿರಬೇಕು ಅಂತಂದ್ರೆ ಈ ಒಂದು ಮತದಾನದ ಹಕ್ಕು ಇರಬೇಕು ಅನ್ನುವಂಥದ್ದನ್ನು, ಹಾಗೆಯೇ ವೈಯಕ್ತಿಕ ಸ್ವಾತಂತ್ರ್ಯ ಇರಬೇಕು ಅನ್ನುವಂಥದ್ದನ್ನು ಇವರು ಹೇಳಿದರು. ಇದನ್ನೆಲ್ಲ ಅವ್ರಿಗೆ ಅವ್ರು ಹೇಳಿರೋಂಥ ಅಥವಾ ಅವ್ರು ಪ್ರತಿಪಾದಿಸಿದಂಥ ಒಂದು ವಾದ ಏನಿದೆಯಲ್ಲ ಇದು ಜಾರಿಗೆ ಬರಬೇಕಾಯಿತು ಅಂತಂದ್ರೆ ಅವರು ಸುಮಾರು 50 ವರ್ಷಗಳ ಕಾಲ ಏನು ಮಾಡಿದರು ಅಂತಂದರೆ ಹೋರಾಟವನ್ನು ಮಾಡಿಸಿದರು. ಆವಾಗ ಅವ್ರಿಗೆ ಏನಾಯಿತು ಅಂತಂದರೆ ಒಂದು ಮತದಾನವನ್ನು ಅಂದರೆ ಸ್ತ್ರೀಯರಿಗೆ ಮತದಾನವನ್ನು ಮಾಡುವಂಥ ಹಕ್ಕು ಏನಾಯಿತು ಅಂದರೆ ದೊರೀತು. ನಾ ಈಗಾಗಲೇ ಹಿಂದಿನ ಒಂದು ನಿಮ್ಮ ತರಗತಿಯಲ್ಲಿ ನಾನು ಹೇಳೀನಿ ಏನು ಅಂತಂದರೆ ನೀವು ನೋಡ್ತೀರಿ ಈಗ ಒಂದು ರೋಮ್ ಸಾಮ್ರಾಜ್ಯದಲ್ಲೇ ಆಗಿರ್ಬೋದು ಅಥವಾ ನಮ್ಮ ಒಂದು ಅನೇಕ ದೇಶಗಳಲ್ಲೇ ಆಗಿರ್ಬೋದು ಸ್ತ್ರೀಯರಿಗೆ ಮತ್ತು ಈ ಒಂದು ಗುಲಾಮರಿಗೆ ಏನಿರಲಿಲ್ಲ ಅಂತಂದ್ರೆ ಮತದಾನ ಮಾಡುವಂಥ ಹಕ್ಕಿಲ್ಲ ಅನ್ನುವಂಥದ್ದು ಇರುವಂಥದ್ದನ್ನು ನೀವು ನೋಡ್ತೀರಿ. ಆದರೆ ಈ ಒಂದು 1900ರ ದಶಕ ಅಥವಾ 1900ರಲ್ಲಿ ಏನಾಯಿತು ಅಂತಂದ್ರೆ ಆರಂಭದಲ್ಲಿ ಏನಾಯಿತು ಅಂತಂದ್ರೆ ಉದಾರವಾದಿಗಳ ಒಂದು ಪ್ರತಿಭಟನೆಯಿಂದ ಅಥವಾ ಅವರು ಮಾಡಿದಂಥ ಹೋರಾಟದಿಂದ ಏನಾಯಿತು ಅಂತಂದ್ರೆ ಸ್ತ್ರೀಯರಿಗೂ ಕೂಡ ಏನಾಯಿತು ಅಂತಂದ್ರೆ ಈ ಒಂದು ಮತದಾನ ಮಾಡುವಂಥ ಹಕ್ಕು ದೊರೆಯಿತು. ಹೀಗೆ ವಿಶ್ವಮಟ್ಟದಲ್ಲಿ ಪ್ರಮುಖವಾದಂಥ ಉದಾರವಾದ ಸ್ತ್ರೀವಾದಿಗಳು ಯಾರ್ಯಾರು ಅಂತಂದರೆ ಮೇರಿ ವೋಲ್ಟ್ ಅನ್ನುವಂಥವ್ರು, ಹಾಗೆಯೇ ಎಲಿಜಬೆತ್ ಕ್ಯಾಡು ಅನ್ನುವಂಥವ್ರು, ಹಾಗೆಯೇ ಜಾನ್ ಸ್ಟುವರ್ಡ್ ಅನ್ನುವಂಥವ್ರು, ಹೆಲೆನ್ ಟೇಲರ್ ಅನ್ನುವಂಥವ್ರು, ಇವರೆಲ್ಲ ಏನು ಮಾಡಿದರು ಅಂತಂದರೆ ಸ್ತ್ರೀಯರ ಒಂದು ಏಳಿಗೆಗೋಸ್ಕರ ಒಂದು ಹೋರಾಟವನ್ನು ಮಾಡಿದಂಥವ್ರು. ಅದರಲ್ಲಿ ಕೂಡ ಉದಾರವಾದ ಸ್ತ್ರೀವಾದಿಗಳು ಆಗಿದ್ರು ಇವರೆಲ್ಲ. ಇವರೆಲ್ಲ ಈ ಒಂದು ಹೋರಾಟವನ್ನು ಮಾಡಿ ಹೆಣ್ಮಕ್ಳಿಗೆ ಕೂಡ ಏನು ಮಾಡಿದರು ಅಂತಂದ್ರೆ ಮತದಾನ ಹೊಂದುವಂಥ ಹಕ್ಕನ್ನು, ಹಾಗೆಯೇ ಹೆಣ್ಮಕ್ಳು ಕೂಡ ಗಂಡ್ಮಕ್ಳಿಗೆ ಸಮಾನವಾಗಿ ಏನು ಅಂತಂದ್ರೆ ಸ್ಥಾನಮಾನವನ್ನು ಹೊಂದಬೇಕು ಅನ್ನುವಂಥದ್ದನ್ನು ಇವನ್ನೆಲ್ಲ ಇವರೇನು ಮಾಡಿದರು ಅಂತಂದರೆ ಹೆಣ್ಮಕ್ಳಿಗೆ ಅಥವಾ ಮಹಿಳೆಯರಿಗೆ ದೊರಕಿಸಿಕೊಟ್ಟಂಥ ಒಂದು ಸಮಾನತವಾದದ ಒಂದು ಅಥವಾ ಒಂದು ಬಹಳಷ್ಟು ಏನು ಅಂದರೆ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಕೂಡ ಘನತೆಯನ್ನು ತಂದುಕೊಟ್ಟಂಥವ್ರು. ಹಾಗೆಯೇ ಸ್ತ್ರೀವಾದಿಗಳು ಅಥವಾ ಈ ಒಂದು ಉದಾರವಾದ ಸ್ತ್ರೀವಾದಿಗಳು ಏನದಾರಲ್ಲ ಅವ್ರ ಪ್ರತಿಪಾದನೆ ಏನಾಗಿತ್ತು ಅಂತಂದರೆ ಮಾನವನ ಸ್ವಭಾವ ಹಾಗೂ ವ್ಯಕ್ತಿತ್ವದ ಬಗ್ಗೆ ಸಾಂಪ್ರದಾಯಿಕ ಗ್ರಹಿಕೆಗಳ ಏನಿದ್ವಲ್ಲ ಅವುಗಳಿಗೆ ಅವರು ಒತ್ತು ಕೊಟ್ಟರು. ಅಂದರೆ ಅವುಗಳನ್ನು ಅವ್ರು ಅಲ್ಲಗಳಿರಲಿಲ್ಲ. ಸಾಂಪ್ರದಾಯಿಕವಾದಿಗಳು ಏನು ಹೇಳ್ತಿದ್ರಲ್ಲ ಅಥವಾ ಸಂಪ್ರದಾಯಗಳು ಏನು ಬಂದಿದ್ವಲ್ಲ ಅವುಗಳ ಗ್ರಹಿಕೆಗೆ ಅವ್ರು ಏನು ಮಾಡಿದರು ಅಂತಂದ್ರೆ ಒತ್ತು ಕೊಟ್ಟರು. ಅಂದ್ರೆ ಒಬ್ಬ ವ್ಯಕ್ತಿಯ ವೈಚಾರಿಕತೆ, ವೈಯಕ್ತಿಕ ಸ್ವಾತಂತ್ರ್ಯ, ಸಂತೃಪ್ತಿ ಇಂತಹ ಒಂದು ಅಂಶಗಳಿಗೆ ಅವ್ರು ಏನು ಮಾಡಿದ್ರು ಅಂತಂದರೆ ಆದ್ಯತೆ ನೀಡಬೇಕು ಅಂತೇಳಿ ಹೇಳಿದರು. ಹಾಗೆಯೇ ಲಿಂಗತ್ವ ಹಾಗೂ ಪ್ರಾಕೃತಿಕ ಲಿಂಗ ಇವುಗಳ ತಾಟಸ್ಥೆ ಅಂದ್ರೆ ಎಲ್ಲ ಮನುಷ್ಯರಲ್ಲಿ ಏನೈತಿ ಅಂತಂದ್ರೆ ಒಂದು ಸಮಾನವಾದಂಥ ಸ್ವಭಾವ ಬರ್ತೈತಿ. ಹಾಗಾಗಿ ಯಾರೂ ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂಥದ್ದನ್ನು ಇವರು ಪ್ರತಿಪಾದನೆಯನ್ನು ಮಾಡಿದರು. ಗಂಡ್ಮಕ್ಳು ಹೆಚ್ಚು ಹೆಣ್ಮಕ್ಳು ಕೀಳು ಅನ್ನುವಂಥದ್ದನ್ನು ಇವರು ಏನು ಮಾಡಿದರು ಅಂದ್ರೆ ಖಂಡಿಸಿದರು. ಹಾಗೆಯೇ
ತಮ್ಮ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಸ್ವಸಂತೃಪ್ತಿಯನ್ನು ಕಂಡುಕೊಳ್ಳೋಕೆ ವ್ಯಕ್ತಿಗಳಿಗೆ ಅವಕಾಶವನ್ನು ಕಲ್ಪಿಸೋಕ್ಕೆ ಸಮಾಜ ನ್ಯಾಯಯುತವಾದಂಥ ಒಂದು ದಾರಿಯನ್ನು ಕೊಡಬೇಕು, ಅಂದಾಗ ಮಾತ್ರ ನ್ಯಾಯಯುತವಾದಂಥ ಸಮಾಜ ನಿರ್ಮಾಣ ಆಗ್ತೈತಿ ಅಂಥೇಳಿ ಇವ್ರು ಹೇಳಿದರು. ಅಂತಹ ಸಮಾಜ ಏನಾಗಬೇಕು ಅಂತಂದ್ರೆ ಸೃಷ್ಟಿಯಾಗಬೇಕು, ಅಂದರೆ ಎಲ್ಲರಿಗೂ ಕೂಡ ಏನಾಗಿರಬೇಕು ಅಂತಂದ್ರೆ ಸ್ವಾತಂತ್ರ್ಯ ಇರಬೇಕು, ತಮ್ಮದೇ ಆದಂಥ ಒಂದು ಏನೋ ಒಂದು ಕೆಲಸವನ್ನು ಮಾಡ್ತಾರ ಅಥವಾ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಾರ ಅಂತಂದಾಗ ಅದಕ್ಕೆ ಏನಾಗಿರಬೇಕು ಅಂತಂದ್ರೆ ಸಮಾಜ ನ್ಯಾಯಯುತವಾದಂತಹ ಒಂದು ದಾರಿಯನ್ನು ಕಲ್ಪಿಸಿಕೊಡ್ಬೇಕು, ಇದರಿಂದ ಸಮಾಜ ಒಳ್ಳೆಯದಾಗಿ ಸೃಷ್ಟಿಯಾಗುತ್ತೆ ಅಂಥೇಳಿ ಇವ್ರು ಹೇಳಿದರು. ಹಾಗೆಯೇ ಅವಕಾಶಗಳ ಒಂದು ಸಮಾನತೆಗೆ ಇವ್ರು ಏನು ಮಾಡಿದರು ಅಂತಂದ್ರೆ ಒತ್ತನ್ನು ನೀಡಿದರು. ಸಮಾನವಾದಂಥ ಅವಕಾಶಗಳು ಎಲ್ಲರಿಗೂ ಇರಬೇಕು, ಅದು ಸ್ತ್ರೀಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು. ಅಂದರೆ ಇವರು ಪುರುಷರ ಒಂದು ವಿರೋಧಿ ಅಲ್ಲ, ಇವರು ಪುರುಷರನ್ನು ಕಡಿಮೆಗೊಳಿಸಿ ಹೆಣ್ಮಕ್ಳನ್ನು ಹೆಚ್ಚು ಅಂತ ತೋರಿಸ್ತಿಲ್ಲ. ಇಬ್ಬರಿಗೂ ಕೂಡ ಏನು ಮಾಡಬೇಕು ಅಂದರೆ ಸಮಾನವಾದಂಥ ಒಂದು ಅಂದರೆ ಯಾರಿಗೆ ಯಾವುದಕ್ಕೆ ಏನನ್ನಾದರೂ ಮಾಡಲಿಕ್ಕೆ ಅಲ್ಲಿ ಏನಿರಬೇಕು ಅವಕಾಶ ಇರಬೇಕು. ಗಂಡು ಮಕ್ಕಳಿಗೆ ಯಾವ ರೀತಿ ಅವಕಾಶ ಇದಾವಲ್ಲ ಹಾಗೇನೆ ಹೆಣ್ಮಕ್ಳಿಗೆ ಕೂಡ ಏನಾಗಿರಬೇಕು ಅಂತಂದ್ರೆ ಅವಕಾಶಗಳಿರಬೇಕು ಅಂತ ಹೇಳಿದರು. ಹಾಗೆಯೇ ನೈತಿಕತೆಯನ್ನು ಬೆಳೆಸ್ಕೊಳ್ಳೋಕೆ ಅದ್ರ ಮೂಲಕ ಸ್ವತಂತ್ರವಾದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕೆ ಎಲ್ಲರಿಗೂ ಅವಕಾಶಗಳು ಕಲ್ಪಿತ ಆಗಬೇಕು ಅಂತ ಹೇಳಿದರು. ಅಂದರೆ ಒಂದು ನೈತಿಕ ನೆಲೆಗಟ್ಟಿನ ಮೂಲಕ ಇಬ್ಬರಿಗೂ ಏನಾಗಿರಬೇಕು ಅಂತಂದ್ರೆ ಸಮಾನವಾದಂಥ ಅವಕಾಶಗಳು ಇರಬೇಕು ಅಂತ ಹೇಳಿದರು. ಹಾಗೆಯೇ ಗಂಡಸರಷ್ಟೇ ಬುದ್ಧಿಶಕ್ತಿ ಹೆಣ್ಮಕ್ಕಳಲ್ಲಿ ಐತಿ ಅನ್ನುವಂಥದ್ದನ್ನು ಇವ್ರು ಹೇಳಿದರು. ಅಂದರೆ ಗಂಡ್ಮಕ್ಕಳಿಗೆ ಎಷ್ಟು ಬುದ್ಧಿಶಕ್ತಿ ಐತಲ್ಲ ಅಷ್ಟೇ ಹೆಣ್ಮಕ್ಕಳಲ್ಲಿ ಇರ್ತೈತಿ. ಹೀಗಾಗಿ ಪುರುಷರಿಗೆ ದೊರೆಯುವಂಥ ಶಿಕ್ಷಣಾವಕಾಶಗಳು ಮತ್ತು ನಾಗರಿಕ ಹಕ್ಕುಗಳು ಹೆಣ್ಮಕ್ಳಿಗೆ ಕೂಡ ಏನಾಗಬೇಕು ಅಂತಂದ್ರೆ ಲಭ್ಯ ಆಗಬೇಕು. ಈ ಮೊದಲು ಏನಾಗಿತ್ತು, ಹೆಣ್ಮಕ್ಳು ಗಂಡ್ಮಕ್ಳಿಗಿಂತ ಏನು ಅಂತಂದ್ರೆ ಕಡಿಮೆ ಅಥವಾ ಬುದ್ಧಿಶಕ್ತಿ ಕಡಿಮೆ ಹೊಂದ್ಯಾರ ಅನ್ನುವಂಥ ಒಂದು ಸಮಾಜದಲ್ಲಿ ಅನೇಕ ಜನರು ಅಥವಾ ಒಂದು ಗುಂಪು ಏನ ಮಾಡಿತ್ತು ಅಂತಂದ್ರೆ ಅದನ್ನು ಪ್ರಚುರಪಡಿಸಿತ್ತಲ್ಲ ಅದನ್ನ ಇವರು ಅಲ್ಲಗಳಿತಾರ. ಇವ್ರೇನು ಹೇಳ್ತಾರ ಅಂದ್ರೆ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳಲ್ಲಿ ಇಬ್ಬರಲ್ಲಿ ಕೂಡ ಸಮಾನವಾದಂಥ ಬುದ್ಧಿಶಕ್ತಿ ಐತಿ, ಅದಕ್ಕೆ ಹೆಣ್ಮಕ್ಳಿಗೂ ಕೂಡ ಏನಾಗಿರಬೇಕು ಅಂತಂದ್ರೆ ಗಂಡ್ಮಕ್ಳಷ್ಟೇ ಶಿಕ್ಷಣಾವಕಾಶಗಳಾಗಿರ್ಬೋದು ನಾಗರಿಕ ಹಕ್ಕುಗಳಾಗಿರ್ಬೋದು ಇವುಗಳು ದೊರಿಬೇಕು ಅಂತ ಹೇಳ್ತಾರ. ಹಾಗೇ ಇವ್ರು ಏನು ಹೇಳ್ತಾರೆ ಅಂತಂದ್ರೆ ಶೋಷಣಾತ್ಮಕವಾದಂಥ ಲಿಂಗತ್ವದ ಪಾತ್ರಗಳಿಂದ ಸ್ತ್ರೀಯರನ್ನು ಮುಕ್ತಗೊಳಿಸಿ ಪ್ರಾಕೃತಿಕ ಹಾಗೂ ಸಾಮಾಜಿಕ ಲಿಂಗ ಸಮಾನತೆಯನ್ನು ಸಾಧಿಸುವುದೇ ಮಹಿಳಾ ವಿಮೋಚನೆಯ ಗುರಿ ಅಂತೇಳಿ ಪ್ರತಿಪಾದನೆಯನ್ನು ಮಾಡಿದರು. ಅಲ್ಲಿ ಲಿಂಗತ್ವದ ಆಧಾರದ ಮೇಲೆ ಅಂತ ಗಂಡ್ಮಕ್ಕಳು ಮತ್ತು ಹೆಣ್ಮಕ್ಕಳನ್ನಲ್ಲಿ ಏನು ಅಂತಂದ್ರೆ ಅವರಿಬ್ಬರಲ್ಲಿ ಇಬ್ಬರಲ್ಲಿ ತಾರತಮ್ಯವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಅದರ ಮೂಲಕ ಲಿಂಗತ್ವದ ಆಧಾರದ ಮೇಲೆ ಅಂತ ಏನು ಅಂತಂದ್ರೆ ಈ ಒಂದು ಸ್ತ್ರೀಯರ ಒಂದು ಶೋಷಣೆ ಏನು ನಡೀತಾ ಇತ್ತಲ್ಲ ಅದನ್ನು ಏನು ಮಾಡಿದ್ರು ಇವರು ಅಂತಂದ್ರೆ ಅದನ್ನು ಖಂಡಿಸಿದರು. ಸ್ತ್ರೀಯರನ್ನು ಮುಕ್ತಗೊಳಿಸಿ ಪ್ರಾಕೃತಿಕ ಹಾಗೂ ಸಾಮಾಜಿಕ ಲಿಂಗತ ಸಮಾನತೆಯನ್ನು ಸಾಧಿಸಬೇಕು ಅನ್ನುವಂಥದ್ದನ್ನು ಇವ್ರು ಹೇಳಿದರು. ಹಾಗೆಯೇ ಮಹಿಳೆಯರ ವಿಮೋಚನೆಯನ್ನು ಮಾಡುವಂಥದ್ದೇ ಇವ್ರ ಗುರಿ ಅಂತೇಳಿ ಹೇಳಿದರು. ಹಾಗೆಯೇ ವ್ಯವಸ್ಥಿತ ಮತ್ತು ಲೈಂಗಿಕ ತಾರತಮ್ಯಗಳನ್ನು ಇವರೇನು ಮಾಡಿದರು ಅಂದ್ರೆ ವಿರೋಧಿಸಿದರು. ಅಂದರೆ ಲೈಂಗಿಕವಾಗಿ ತಾರತಮ್ಯಗಳೇನಿದ್ವಲ್ಲ ಅವುಗಳನ್ನು ಇವರು ವಿರೋಧವನ್ನು ಮಾಡ್ತಾರೆ. ಹಾಗೆಯೇ ಸಂತಾನೋತ್ಪತ್ತಿಯ ಹಕ್ಕುಗಳು ಮತ್ತು ಗರ್ಭಪಾತ ಮತ್ತು ಲೈಂಗಿಕ ಕಿರುಕುಳ ಇವುಗಳನ್ನೆಲ್ಲ ಇವ್ರೇನು ಮಾಡ್ತಾರೆ ಅಂತಂದರೆ ಬಹಳಷ್ಟು ಹೇಳ್ತಾರೆ. ಅಂದರೆ ಇಲ್ಲಿ ಸ್ತ್ರೀಯರಿಗೆ ಏನಾಗಿರಬೇಕು ಅಂತಂದ್ರೆ ಈ ಹಕ್ಕುಗಳಿರಬೇಕು, ಮಕ್ಕಳನ್ನು ಎಷ್ಟು ಹೊಂದಬೇಕು ಅನ್ನುವಂಥದ್ದು ಅಧಿಕಾರ ಅಲ್ಲಿ ಗಂಡ್ಮಕ್ಕಳು ನಿರ್ಧಾರ ಮಾಡುವಂಥದ್ದಲ್ಲ, ನಮಗೆ ಎಷ್ಟು ಬೇಕು ಮಕ್ಕಳು ಅನ್ನುವಂಥದ್ದನ್ನು ಒಂದು ನಿರ್ಧಾರವನ್ನು ಮಾಡುವಂಥ ಹಕ್ಕು ಹೆಣ್ಮಕ್ಕಳಿಗೆ. ಅಂದರೆ ಯಾರು ಮಗುವನ್ನು ಹೆರ್ತಾರಲ್ಲ ಅವ್ರಿಗೆ ಇರಬೇಕೋ ಹೊರತು ಅಲ್ಲಿ ಏನಾಗಿರಬಾರ್ದು ಅಂತಂದರೆ ಗಂಡ್ಮಕ್ಕಳಿಗೆ ಒಬ್ಬರಿಗೆ ಇರಬಾರ್ದು ಅಂತ ಹೇಳ್ತಾರೆ ಇವರು. ಹಾಗೆಯೇ ಲೈಂಗಿಕ ಕಿರುಕುಳವನ್ನು ಖಂಡಿಸುವಂಥದ್ದು ಅದನ್ನು ಕೂಡ ಹೆಣ್ಮಕ್ಕಳು ಮಾಡಬೇಕು ಅಂತ ಹೇಳ್ತಾರೆ ಇವರು. ಹಾಗೆ ಮತದಾನ, ಶಿಕ್ಷಣ, ನ್ಯಾಯಯುತವಾದಂಥ ಒಂದು ಕೆಲಸಕ್ಕೆ ನ್ಯಾಯಯುತವಾದಂಥ ಪರಿಹಾರ, ಒಳ್ಳೆಯ ಶಿಶುಪಾಲನೆ, ಕೈಗೆಟುಕೊಳ್ಳುವಂಥ ಆರೋಗ್ಯ ರಕ್ಷಣೆ, ಮಹಿಳೆಯರು ಏನು ಅಂತಂದ್ರೆ ಗೃಹ ಹಿಂಸಾಚಾರಗಳನ್ನು ತಡೆಗಟ್ಟುವಂಥವು, ಇಂತಹ ಎಲ್ಲ ಅಂಶಗಳನ್ನು ಇವ್ರು ಏನು ಮಾಡಿದರು ಅಂತಂದ್ರೆ ಪ್ರತಿಪಾದನೆಯನ್ನು ಮಾಡಿದರು. ಹೀಗಾಗಿ ಒಂದು ಈ ಉದಾರವಾದಿ ಸ್ತ್ರೀವಾದ ಸಿದ್ಧಾಂತದ ಪ್ರತಿಪಾದಕರು ಏನಿದಾರಲ್ಲ, ಸ್ತ್ರೀಯರ ಏಳಿಗೆಗೋಸ್ಕರ ಒಂದು ಹೋರಾಟವನ್ನು ನಡೆಸಿ ಆ ಒಂದು ಹೋರಾಟದಲ್ಲಿ ಇವರು ಯಶಸ್ಸನ್ನು ಕಂಡರು. ಇದು ಏನು ಅಂತಂದ್ರೆ ಉದಾರವಾದಿ ಸ್ತ್ರೀವಾದಿಗಳ ಸಿದ್ಧಾಂತದ ಪ್ರಮುಖ ಅಂಶಗಳು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನೊಂದು ಒಂದು ವಿಷಯವನ್ನು ಚರ್ಚೆ ಮಾಡೋಣ.